ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಸ್ತ್ರೀಯರಿಗೊಂದಿಷ್ಟು ಕಿವಿ ಮಾತುಗಳು. ಸ್ತ್ರೀಯರು ಸ್ನಾನವನ್ನು ಮಾಡಿದ ನಂತರ ತಲೆ ಕೂದಲನ್ನು ಬಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡಬಾರದು ಮತ್ತು ಸ್ತ್ರೀಯರು ತಾಲಿ ಕಾಲುಂಗುರ ಬಳೆಯನ್ನು ತೆಗೆಯಬಾರದು ಮತ್ತು ಸ್ತ್ರೀಯಾದವಳು ಹಲ್ಲು ಮತ್ತು ಉಗುರುಗಳನ್ನು ಕಚ್ಚಬಾರದು. ಇದು ಸರಿಯಲ್ಲ. ಬೆಳಗ್ಗೆ ಬೇಗ ಎದ್ದು ರಂಗೋಲಿಯನ್ನು ಹಾಕಬೇಕು. ಪ್ರಾಮಿ ಮುಹೂರ್ತದಲ್ಲಿ ಎದ್ದು ಫಸ್ತಲಿಗೆ ಅರಿಶಿನ ಕುಂಕುಮವನ್ನು ನೀಡಬೇಕು ಮತ್ತು ಮಹಿಳೆಯರು ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಯನ್ನು ಧರಿಸಬಾರದು. ಸ್ತ್ರೀಯಾದವಳು ಸಂಜೆ ಹೊತ್ತು ಬಟ್ಟೆ ಒಗೆದು ಕಸ ಗುಡಿಸುವುದು ಮಾಡಬಾರದು. ಇದು ಸ್ತ್ರೀಯರಿಗೆ ಮನೆಯನ್ನು ಮಂತ್ರಾಲಯವನ್ನಾಗಿ ಮಾಡುವ ಶಕ್ತಿ ಇದೆ. ಆದುದರಿಂದ ಈ ರೀತಿಯೆಲ್ಲ ಸ್ತ್ರೀಯರು ಮನೆಯಲ್ಲಿ ಮಾಡತಕ್ಕದ್ದಲ್ಲ ಮತ್ತು ಇದನ್ನು ಪಾಲಿಸಬೇಕು.